शान्तिः आपः शान्तिः ओषधयः शान्तिः ओषधयः शान्तिः वनस्पतयः शान्तिः वनस्पतयः शान्तिः विश्वे देवाः शान्तिः विश्वे देवाः शान्तिः ब्रह्म शान्तिः। गन्धद्वारां दुरादर्शां दुरादर्शां नित्यपुष्टां नित्यपुष्टां करीषिणीं करीषिणीं समस्त ಮೂವತ್ತು ನಲವತ್ತು ವರ್ಷದಲ್ಲಿ ರಾಸಾಯನಿಕ ರಸಗೊಬ್ಬರ ಮತ್ತು ಕೀಟನಾಶಕಗಳ ಹೆಸರಲ್ಲಿ ಭೂಮಿಗೆ ಹಾಕಿ ಭೂಮಿ ಫಲವತ್ತತೆಯನ್ನೇ ಕಳ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಯಿತು. ಈಗಿನ ಒಂದು ಸರ್ಕಾರದ ಸಮೀಕ್ಷೆ ಪ್ರಕಾರ ನಮ್ಮ ದೇಶದ ಭೂಮಿಯಲ್ಲಿ 30% ಭೂಭಾಗ ಏನಿದೆ ಅದು ಏನು ಉತ್ಪನ್ನ ಉತ್ಪತ್ತಿ ಮಾಡಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಅಂತ ಹೇಳುವಂಥ ಸ್ಥಿತಿಗೆ ಬಂದಿದೆ. ಒಬ್ಬರು ರೈತರು ಹೇಳಿದಂಥ ಮಾತು, ನಾನು ಸತ್ತರೆ ಮಣ್ಣಲ್ಲಿ, ಮಣ್ಣೇ ಸತ್ತರೆ ಇನ್ನೆಲ್ಲಿ ಅಂತ ಪ್ರಶ್ನೆ ಮಾಡಿ ಅಂದರೆ ಇವತ್ತು ಅದನ್ನು ನಾವು ಯೋಚನೆ ಮಾಡುವಂಥ ಹಂತಕ್ಕೆ ನಾವು ತಲುಪಿದ್ದೇವೆ. ಹಾಗಾಗಿ ಇಡೀ ದೇಶದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಬೇಕು. ಭೂಮಿಗೆ ನಾನು ವಿಷವನ್ನು ಹಾಕೋದಿಲ್ಲ, ಸಾವಯವ ಅಥವಾ ಗೋ ಆಧಾರಿತ ಕೃಷಿ ಮಾಡಿ ನಾನು ಭೂಮಿಯ ಇದನ್ನು ಆ ಮಂತ್ರವನ್ನು ಕೂಡ ನಾವು ಹೇಳಿದೆವು, ಗಂಧದ್ವಾರ ದುರಾದರ್ಶ ಈ ಥರ ಭೂಮಿಯನ್ನು ಪುಷ್ಟಿಗೊಳಿಸ್ತೇನೆ ನಾನು ಅಂತ ಹೇಳುವಂಥ ಸಂಕಲ್ಪವನ್ನು ನಾವು ತಗೊಳ್ಬೇಕು ಈ ಸಂದರ್ಭದಲ್ಲಿ. ಗ್ರಾಮ ಮತ್ತು ನಗರ ಒಂದೇ ಆಗಿರಲಿ ಒಂದೇ ಆಗಿರಲಿ